ಬನ್ನಿ ಒಂದೊಳ್ಳೆ ಕಾಫಿ ಕುಡಿಯೋಣ. ಹೌದು, ಮಲೆನಾಡಿನಲ್ಲಿ ಒಂದು ಅದ್ಭುತವಾದ ಕಾಫಿ ಎಲ್ಲಿ ಅಂತ ಕೇಳ್ತೀರಾ? ಮೂಡಿಗೆರೆಯಿಂದ ಕೊಟ್ಟಿಗೆ ಹಾರಕ್ಕೆ ಹೋಗೋ ದಾರಿ ಫಲ್ಗುಣಿ ಹೋಟೆಲ್ ಕಾಫಿ ಕಾರ್ನರ್. ಹೋಟೆಲ್ ಕಾಫಿ ಕಾರ್ನರ್ ಫಲ್ಗುಣಿ ಅಂತ ಜಾಗದ ಹೆಸರು. ಏನ್ ರಮೇಶ್ ಅವರು ಇಲ್ಲಿನ ಮುಖ್ಯಸ್ಥರು, ಏನ್ ರಮೇಶ್ ಅವರು ಇದರ ವಿಶೇಷತೆ? ಸ್ಪೆಷಲ್ ಅಂದ್ರೆ ಕಾಫಿ. ಕಾಫಿ ಅಂದ್ರೆ ನಮ್ದು ಸ್ವಂತ ಓನ್ ಪೌಡರ್. ನಾವು ಎಲ್ಲಿ ಬೇರೆ ಹೊರಗಡೆಯಿಂದ ಎಲ್ಲಿ ತರಿಸಲ್ಲ. ನಾವು ಇಲ್ಲಿ 80-20 ಚಿಕೋರಿ ಅಂದ್ರೆ 20% ಚಿಕೋರಿ, 80 ಕಾಫಿ ಪುಡಿ. ಅದು ನೀವು ಬೆಳೆದಿದ್ದೆ? ನಾವು ಬೆಳೆದಿದ್ದೆ ಸ್ವಂತ. ಇಲ್ಲಿ ಏನು ಮಾಡ್ತೀವಿ ಅದೇ ಕಾಫಿನ. ಸುತ್ತ ಇರೋ ತೋಟ ಎಲ್ಲ ನಿಮ್ದೆ? ನಮ್ದೇ ಇದು. ಇದು ಆಲ್ ರೌಂಡ್ ಬೌಂಡ್ರಿ ಇದೆಯಲ್ಲ, ಇದೆಲ್ಲ ಸುತ್ತ ನಮ್ದು. ಎಷ್ಟು ಎಕರೆ? 13 ಎಕರೆ. 13 ಎಕರೆ. ಓಕೆ ಓಕೆ. 13 ಎಕರೆ ಕಾಫಿ ತೋಟದ ಓನರ್ ಇವರು. ಚೆನ್ನಾಗಿದೆ ಕಾಫಿ. ವೆಲ್ಕಮ್. ಎಸ್ ಸರ್, ಎಸ್ ಸರ್. ಸೊ ವಿಸಿಟ್ ಮಾಡಿ. ಬರೀ ಕಾಫಿ ಮಾತ್ರ ಅಲ್ಲ, ಟೀ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇರೆ ಬೇರೆ ಇದು ಸಿಗುತ್ತೆ. ಏನೇನು ಸಿಗುತ್ತೆ? ಇಡ್ಲಿ ವಡೆ, ಪಲಾವು, ಪೂರಿ, ಚಪಾತಿ, ಪರೋಟ. ಇಷ್ಟು ತಿಂಡಿ ಐಟಮ್. ಮತ್ತು ಮೀಲ್ಸು, ಚಪಾತಿ ಮೀಲ್ಸು, ಪರೋಟ, ಪೂರಿ ಸಿಗುತ್ತೆ. ವೆಜ್? ವೆಜ್. ಚೈನೀಸು? ಚೈನೀಸ್. ಓಕೆ. ಫ್ರೈಡ್ ರೈಸ್, ಜೀರಾ ರೈಸು, ಟೊಮೆಟೊ ರೈಸು, ವೆಜ್ ಬಿರಿಯಾನಿ, ವೆಜ್ ಪಲಾವ್. ಸೊ ಮೂಡಿಗೆರೆ ಕಾಡಿನ ಮಧ್ಯದಲ್ಲೂ ಕೂಡ ನಿಮಗೆ ಚೈನೀಸ್ ಸಿಗುತ್ತೆ, ಅದೇ ಸ್ಪೆಷಾಲಿಟಿ. ಆ್ಯಂಡ್ ಇಲ್ಲಿ ಇಲ್ಲೇ ದೇಸಿ ಮಲೆನಾಡಿನ ದೇಸಿ ಒಂದಷ್ಟು ಪ್ರಾಡಕ್ಟ್ ಕೂಡ ಸಿಗುತ್ತೆ. ಏನೇನು ಸರ್ ಅದೆಲ್ಲ? ಅದೆಲ್ಲ ಡ್ರೈ ಫ್ರೂಟ್ಸು, ಕಿವೀರು, ಬಾದಾಮ್, ಪಿಸ್ತಾ ಮತ್ತು ಮಿಕ್ಸ್ ಫ್ರೂಟ್ಗಳು. ಎಷ್ಟು ವರ್ಷ ಹಳೆದ ನಿಮ್ಮದು ಹೋಟೆಲ್? 14 ವರ್ಷ. 14 ವರ್ಷ. ಹೌದು. ನೀವೇ ಸ್ಟಾರ್ಟ್ ಮಾಡಿದ್ದು? ಹೌದು. ಯಾಕೆ ಸ್ಟಾರ್ಟ್ ಮಾಡಬೇಕು? ಸ್ಟಾರ್ಟಿಂಗ್ ಇಲ್ಲೆಲ್ಲ ವಾತಾವರಣಗಳು ಒಂಚೂರು ನೋಡಿ, ಈ ಟೂರಿಸ್ಟ್ಗಳಿಗೆ ಬರ್ತಾರಲ್ಲ, ಅದಕ್ಕಾಗಿ ಓಪನ್ ಮಾಡಿದ್ದು. ಮಾಡಿದ್ದು ಚೆನ್ನಾಗಿದೆ ವ್ಯವಹಾರ. ಓಕೆ. ದೊಡ್ಡವರೆಲ್ಲ ಬಂದಿದ್ದಾರೆ ಇಲ್ಲಿ? ಎಲ್ಲ ಫಿಲಮ್ ಆ್ಯಕ್ಟ್ರಿಗಳು ಎಲ್ಲ ಎಲ್ಲ ಬಂದಿದ್ದಾರೆ. ಎಸ್. ಇದು ರಮೇಶ್ ಅವರ ಮತ್ತು ಕಾಫಿ ಕಾರ್ನರ್ ಕತೆ. ಈ ಕಡೆ ಬಂದಾಗ ಮೂಡಿಗೆರೆ ಕೊಟ್ಟಿಹಾರದ ಕಡೆ ಮಧ್ಯದಾರಿಯಲ್ಲಿ ಸಿಗುತ್ತೆ. ವಿಸಿಟ್ ಮಾಡಿ. ಚಿಕೋರಿ ಮಿಕ್ಸ್ ಮಾಡ್ಲೇಬೇಕಾ? ಇಲ್ಲ, ಇದು ನಾವು ಈಗ ಕೆಲವು ಕಡೆ ಕೊಡ್ತಾರಲ್ಲ ಕಾಫಿ ಪೌಡ್ರು, ಅದೆಲ್ಲ ಲಾಟ್ ಪೌಡ್ರು, ಅದು ಮಿಕ್ಸಿಂಗು ಕಲಬೆರಕೆ. ಇದು ನಮ್ದು ಆ ಥರ ಅಲ್ಲ. ಇದು ಕಾಫಿ ಪೌಡ್ರ್ ಏನು ಮಾಡ್ತೀವಲ್ಲ ಅದೇ ಪೌಡ್ರು. ಹಾಂ ಹಾಂ ಹಾಂ. ಸ್ವಂತ. ಓಕೆ. 350 ರೂಪಾಯಿ ಕೆ ಜಿ? ಹಾಂ, ಕೆ ಜಿ 350. ಹೌದು. ಓಕೆ. ಒಳ್ಳೆ ಕಾಫಿ ಪುಡಿ. ಮಲಯ ಮಾರುತ ಗೆಸ್ಟ್ ಹೌಸ್, ಮಲಯ ಮಾರುತ ಪ್ರವಾಸಿ ಮಂದಿರ. ಈ ಚಾರ್ಮಾಡಿ ಘಾಟ್ನ ಪ್ರಾರಂಭದಲ್ಲೇ ಇದೆ, ಕೊಟ್ಟಿಹಾರದಿಂದ ಸ್ವಲ್ಪನೇ ದೂರ. ಇದು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆದು. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬರ್ಬೋದು ನೋಡಿ, ಇಷ್ಟು ಚೆನ್ನಾಗಿದೆ. ಮೇಲ್ಗಡೆ ಇದೆ ಒಳ್ಳೆ ವ್ಯೂ ಪಾಯಿಂಟ್, ಅದ್ಭುತವಾದ ವ್ಯೂ ಪಾಯಿಂಟ್ ಮೇಲ್ಗಡೆಯಿಂದ. ಈಗ ಮಳೆನೂ ಇದೆ, ಮಿಸ್ಟೂ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಜಾಗ ಇದು. ಜೊತೆಗೆ ನೋಡಿ ಇಲ್ಲೊಂದು ಹಳ್ಳ, ಎಷ್ಟು ಚೆನ್ನಾಗಿ ಹರಿಯುತ್ತೀನಿ. ಇದು ಬರೀ ಒಂದು ಸ್ಯಾಂಪಲ್ ಅಷ್ಟೇ, ಇಡೀ ನಮ್ಮ ಚಾರ್ಮಾಡಿ ಘಾಟ್ ಇದೆಯಲ್ಲ ಇದು, ಇಂಥ ಅನೇಕ ಪ್ರಕೃತಿ ರಮ್ಯವಾದ ಸ್ಥಳಗಳ ಒಂದು ಜಾಗ ಇದು. ಮುಂದೆ ಹೋಗ್ತಾ ಇದು ಬರೀ ಬಿಗಿನಿಂಗ್ ಅಷ್ಟೇ, ಈಗ ಜಸ್ಟ್ ಎಂಟ್ರ್ ಆದ ಚಾರ್ಮಾಡಿ ಘಾಟು. ಮುಂದೆ ತುಂಬ ಚೆನ್ನಾಗಿದೆ. ನಾವು ಬಂದಿರೋ ಟೈಮ್ ಅಂತೂ ತುಂಬ ಚೆನ್ನಾಗಿದೆ. ಆಗಸ್ಟ್ ಟೈಮ್ ಇಸ್ ದಿ ಬೆಸ್ಟ್ ಟೈಮು. ಸ್ವಲ್ಪ ಮಳೆ ಜಾಸ್ತಿ ಇರ್ಬೋದೇನೋ, ನಮ್ಮ ಪುಣ್ಯ ಕಮ್ಮಿ ಇದೆ, ಮಳೆ ಬಂದು ನಿಂತಿದೆ. ಸೊ ಈಗಿದೆ ಈಗ ಸದ್ಯಕ್ಕೆ. ಬೋರ್ಗರಿಯೋ ಸೌಂಡು, ಅಲ್ಲಿ ನದಿ ಹರಿತಿರೋ ಸೌಂಡ್ ಅದು. ಕೆಳಗಡೆ ಅಂದರೆ ಇಡೀ ಗುಡ್ಡದ ಮೇಲೆ ಬಿದ್ದ ನೀರು ಅಲ್ಲೆಲ್ಲ ಹೋಗಿ ಶೇಖರಣೆ ಆಗಿ ಮುಂದಕ್ಕೆ ಹರ್ಕೊಂಡು ಹೋಗುತ್ತೆ. ಇಲ್ಲಿ ಪುಟ್ಟದಾಗ ಒಂದು ನೀರಿನ ಝರಿ ಕಾಣ್ತಿತ್ತು ನಾವು ಇಲ್ಲಿ ಇಳಿದಾಗ, ಆದರೆ ಈಗ ಅಲ್ಲೆಲ್ಲ ಮಂಜು ಮುಸುಕಿ ನೋಡಿ, ಈಗ ಒಂಚೂರು ಬೆಳ್ಳಿ ಗೆರೆ ಥರ ಮಾತ್ರ ಕಾಣುತ್ತದು. ಹಾಗೆ ಬೆಟ್ಟದ ತುದಿಗೆ ಬಿದ್ದಂಥ ನೀರು ಅಲ್ಲಿಂದ ಹುಟ್ಟುತ್ತೆ. ಹಾಗಾಗಿ ಬೆಟ್ಟಗಳು ನದಿ ಹುಟ್ಟುವ ಜಾಗ ಅವೆಲ್ಲವೂ. ಬಹುತೇಕ ಯಾವುದೇ ನದಿ ತಗೊಳ್ಳಿ ನೀವು, ಬಹುತೇಕ ಭಾರತದಲ್ಲಿ ಎಲ್ಲ ನದಿಗಳು ಒಂದು ಬೆಟ್ಟದ ಮೇಲೇ ಹುಟ್ಟುವಂಥ ನದಿಗಳೆಲ್ಲವನ್ನು. ಹಾಗಾಗಿ ಬೆಟ್ಟಗಳು
ಒಂದು ರೀತಿ ನದಿ ಹುಟ್ಟುವ ಜಾಗ. ನದಿ ಹುಟ್ಟುವ ಜಾಗ ಅಂದರೆ ಅದು ಜೀವ ಹುಟ್ಟುವ ಜಾಗ. ಅಣ್ಣಪ್ಪ ಸ್ವಾಮಿ ದೇವಾಲಯ ಚಾರ್ಮಾಡಿಘಾಟ್, ಚಾರ್ಮಾಡಿಘಾಟ್ ಕರೆಕ್ಟಾಗಿ ಮಧ್ಯದಲ್ಲಿದೆ ಇದು. ಇಲ್ಲಿಂದ ಉಜಿರೆ ನಮಗೆ 29 ಕಿಲೋಮೀಟರ್.